नमस्कार गुड मॉर्निंग टॉप 1898 के स्वागत नानु पृथ्वीराज हारनहल्ली मोदल सुद्दी मुंदे हेळ्ता इद्दीनि बीसी पाटील राजू गौड जोते डीके शिवकुमार अवरु चर्चेयन्न माडिदारे ईग आल्रेडी आपरेशन हस्तद विचार याव रीतिया चर्चे आग्ता इदे राज्यदाद्यंत अंत निमगू कूड गोत्तिदे साकष्टु जन बीजेपी मत्तु जेडीएस न नायकरुगळु कांग्रेस नायकरन्न भेटी माडि चर्चे माड्ता इद्दारे न केलवु शासकरु कूड चर्चे माड्ता इद्दारे इदर नडुवे बीसी पाटील मत्ते राजू गौड जोते डीके शिवकुमार अवरु चर्चे माडिदारे आपरेशन गुसुगुसु गेद्दिद आपरेशन गुसुगुसु बेन्नल्ले महत्वद बेळवणिगे सहज अन्नुवंत रीतियल्लि चर्चेगळाग्ता इरुवंतद्दु इदु आपरेशन हस्तद भागवागि नडेदिरुवंत मातुकतेन सुम्मने ओंदु पाटील सिक्किदारे सो हीगागि स्नेहपूर्वकवागि मातनाडिरुवंतद्द अन्नुवंत प्रश्ने ಸುದೀಪ್ ಬರ್ತ್ಡೇ ಪಾರ್ಟಿಯಲ್ಲಿ ಸಮಾಲೋಚನೆ ನಡೆದಿದೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿರುವಂತದ್ದು ರಾಜುಗೌಡ ಮತ್ತು ಬಿಸಿ ಪಾಟೀಲ್ ಇಬ್ರು ಕೂಡ ಸೋತಿದ್ದಾರೆ ಇಬ್ರು ಬಿಜೆಪಿಯಲ್ಲಿ ಸೋತಿರುವಂತವರು ಒಬ್ಬರು ಸುರಪುರದ ಮಾಜಿ ಶಾಸಕರು ಮತ್ತೊಬ್ಬರು ಹಿರೇಕೆರೂರಿನ ಮಾಜಿ ಶಾಸಕರು ಅಲ್ಲಂತೂ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು ಈ ಬಾರಿ ಹಿರೇಕೆರೂರು ಮತ್ತು ಸುರಪುರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅಕಸ್ಮಾತ್ ಮಾತಾಡಿದ್ರೆ ಸ್ಥಳೀಯ ಮಟ್ಟದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುವಂತ ಸಾಧ್ಯತೆ ಇದೆ ನ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಷ್ಟು ಮಟ್ಟಿಗೆ ನಿಜಕ್ಕೂ ಚರ್ಚೆ ಆಗುತ್ತೆ ಚರ್ಚೆ ಆಗಿದೆ ಅನ್ನುವಂತದ್ದು ಪ್ರಶ್ನೆ ಬರುತ್ತೆ ಬಿಕಾ ಸ್ಥಳೀಯವಾಗಿ ವಿರೋಧ ಕಟ್ಕೊಂಡು ಡಿಕೆ ಶಿವಕುಮಾರ್ ಅವರು ಕೆಲವರನ್ನ ಆಪರೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಿಕಾ ಹಿರೇಕೆರೂರು ಕ್ಷೇತ್ರದಲ್ಲಿ ಬಿಸಿ ಪಾಟೀಲ್ ಅವರ ವಿರುದ್ಧ ಯುಬಿ ಬಣಕಾರ ಅವರು ಅವರಿಗೆ ದೊಡ್ಡ ಹೆಸರು ಇದೆ ಅಲ್ಲಿ ಹಿರೇಕೆರೂರು ಕ್ಷೇತ್ರದಲ್ಲಿ ಅವರು ಕೂಡ 3-4 ಬಾರಿ ಶಾಸಕರಾಗಿದ್ದಂತವರು ಈಗಲೂ ಕೂಡ ಅಟ್ ಪ್ರೆಸೆಂಟ್ ಶಾಸಕರು ಅವರು ಅವರ ಗ್ಯಾರಂಟಿ ವಿರೋಧ ಮಾಡೇ ಮಾಡ್ತಾರೆ ನ ಬಿಸಿ ಪಾಟೀಲ್ ಅವರು ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕಾಂಕ್ಷಿ ಆಗಿರುವಂತದ್ದು ನ ರಾಜೋಗೌಡರು ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರೀತಿಯಾಗಿ ಬದ್ಧ ವೈರಿಗಳ ರೀತಿಯಲ್ಲಿ ಫೈಟ್ ನಡೆಯುತ್ತೆ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಸಂದರ್ಭದಲ್ಲಿ ರಾಜ ವೆಂಕಟಪ್ಪ ನಾಯಕ ವರ್ಸಸ್ ರಾಜುಗೌಡರ ಜೊತೆ ನರಸಿಂಹ ನಾಯಕನ ಜೊತೆ ಅಂದ್ರೆ ರಾಜುಗೌಡರ ಹೆಸರು ಅದು ಈಗ ಆ ಅಂದ್ರೆ ಆಪರೇಷನ್ ಹಸ್ತದ ಭಾಗವಾಗಿ ಚರ್ಚೆ ಆಗಿರುವಂತದ್ದು ಅಥವಾ ಸ್ನೇಹಪೂರ್ವಕವಾಗಿ ಯಾರಾದರೂ ಸಿಕ್ಕಂತ ಸಂದರ್ಭದಲ್ಲಿ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಾರೆ ಆ ರೀತಿಯಾಗಿ ಚರ್ಚೆ ಆಗಿರುವಂತದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಶಿವಪ್ರಸಾದ್ ಸಹಜವಾಗಿ ಯಾರಾದರೂ ಸಿಕ್ಕಂತ ಸಂದರ್ಭದಲ್ಲಿ ಸ್ನೇಹಪೂರ್ವಕವಾಗಿ ಮಾತನಾಡುವಂತದ್ದು ಕೂಡ ಇದೆ ಇರುತ್ತೆ ಇನ್ನ ಯಾವುದಾದರೂ ಪಾರ್ಟಿಯಲ್ಲಿ ಗೊತ್ತಿಲ್ಲದಲೇ ಒಂದೇ ಪಕ್ಷದ ನಾಯಕರು ಇನ್ನೊಂದು ಪಕ್ಷದ ನಾಯಕರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅದು ಈ ಸಂದರ್ಭ ಇದಿಲ್ಲ ಆಪರೇಷನ್ ಹಸ್ತ ಅಂತ ನಡೀತಾ ಇರುವಂತ ಟೈಮ್ ನಲ್ಲಿ ಮಾತನಾಡುವಂತದ್ದು ಇನ್ನಷ್ಟು ಕುತೂಹಲ ಕೆಡೆ ಮಾಡ್ಕೊಟ್ಟಿದೆ ಏನಾಗಿರಬಹುದು ಅಂತ ಅನ್ಸುತ್ತೆ ಈ ಪಿಕ್ಸ್ ನೆಲ್ಲ ನೋಡ್ತಾ ಇದ್ದರೆ ಪೃಥ್ವಿರಾಜ್ ಈಗ ಆಲ್ರೆಡಿ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅತಿ ಹೆಚ್ಚು ಸ್ಥಾನಗಳನ್ನು 20 ರಿಂದ 22 ರಿಂದ 23 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿರುವಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಯಾರನ್ನ ಭೇಟಿ ಮಾಡಿದ್ರೂ ಕೂಡ ಸಾಕಷ್ಟು ಚರ್ಚೆಗಳು ಗ್ರಾಸವಾಗುತ್ತೆ ಅದರಲ್ಲೂ ಕೂಡ ಬಿಜೆಪಿಯ ಸಾಕಷ್ಟು ಮಾಜಿ ಹಾಗೂ ಹಾಲಿ ಶಾಸಕರು ಕಾಂಗ್ರೆಸ್ ಅತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಅದಕ್ಕೆ ಒಂದಷ್ಟು ಉದಾಹರಣೆಗಳು ಕೂಡ ಈಗ ಸಿಕ್ಕಿರುವಂತದ್ದು ಈ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದಂತ ಪಾರ್ಟಿ ಏನಿದೆ ಸೋ ಆ ಒಂದು ಪಾರ್ಟಿಯಲ್ಲಿ ಬಿಜೆಪಿಯ ಮುಖಂಡರಾದಂತ ಬಿಸಿ ಪಾಟೀಲ್ ಹಾಗೂ ರಾಜುಗೌಡ ಇಬ್ರು ಕೂಡ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಸೋ ಇವರ ಒಂದು ಭೇಟಿ ಡಿಕೆ ಶಿವಕುಮಾರ್ ಜೊತೆಗೆ ಸುಮಾರು ಭೇಟಿಯ ಜೊತೆಗೆ 1 ಗಂಟೆಗಳ ಕಾಲ ಹೆಚ್ಚಿನ ಒಂದು ಮಾತುಕತೆ ನಡೆದಿದೆ ಅನ್ನುವಂತದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಅದಕ್ಕೆ ಪೂರಕ ಎಂಬಂತೆ ಈಗ ಕೆಲವೊಂದಷ್ಟು ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು ಸೋ ನ್ಯೂಸ್ 18 ಗೆ ಸಿಕ್ಕಿರುವಂತ ಈ ಒಂದು ಫೋಟೋಗಳನ್ನು ನೋಡಿದಾಗ ಈ ಒಂದು ಚರ್ಚೆ ನಡೆದಿರುವಂತ ಸಾಧ್ಯತೆಗಳು ಹೆಚ್ಚಿದೆ ಯಾಕಂದ್ರೆ ಏನೇ ಒಂದು ಮಾತಾಡಿದ್ರು ಕೂಡ ಒಂದು 10 ನಿಮಿಷ ಕಾಲ ಗಂಟೆ ಮಾತನಾಡಬಹುದು ಏನಾದ್ರು ವಿಶ್ ಮಾಡಿ ಹೇಗಿದ್ದೀರಾ ಅಂತ ಕೇಳೋದು ಆದರೆ 1 ಗಂಟೆಗಳ ಕಾಲ ಒಂದು ಮಾತುಕತೆ ನಡೆದಿದೆ ಪ್ರತ್ಯೇಕವಾಗೂ ಕೂಡ 3 ಜನರೇ ಮಾತುಕತೆಯನ್ನು ನಡೆಸಿದ್ದಾರೆ ಸೋ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು ಜೊತೆಗೆ ಕಾಂಗ್ರೆಸ್ನ ಸಾಕಷ್ಟು ಒಂದು ಹಿರಿಯ ನಾಯಕರು ಕೂಡ ಹೇಳಿದ್ದಾರೆ ಮಾಜಿ ಹಾಗೂ ಹಾಲಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ಗೆ ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ ಆದರೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿಯೇ
ಕೆಪಿಸಿಸಿ ಅಧ್ಯಕ್ಷರು ಪಕ್ಷಕ್ಕೆ ಕರೆದುಕೊಳ್ಳಬೇಕು ಅನ್ನುವಂತ ಒಂದಷ್ಟು ಸಲಹೆಯನ್ನು ಕೂಡ ಹಿರಿಯ ಶಾಸಕರು ಸಚಿವರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸೋ ಇದರ ಬೆನ್ನಲ್ಲೇ ಈಗ ನಡೆಯತಾ ಇರುವಂತ ಡೆವಲಪ್ಮೆಂಟ್ ಗಳು ಈಗ ವೈರಲ್ ಆಗ್ತಾ ಇರುವಂತ ಈ ಒಂದು ಫೋಟೋಗಳನ್ನು ನೋಡಿದಾಗ ಮತ್ತಷ್ಟು ಮಾಜಿ ಹಾಲಿ ಶಾಸಕರು ಬಿಜೆಪಿ ಇಂದ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರಾ ಅಥವಾ ಇದೊಂದು ಕೆಲವರು ಶುಭ್ರಸಾದ್ ಕೆಲವರು ನಾವು ನೋಡ್ತಾ ಇದ್ವಿ ಈಗ ಎಸ್ಟಿ ಸೋಮಶೇಖರ್ ಅಂತ ಅವರಿಗೆ ಒಂದು ನೆಪ ಬೇಕು ಬಿಜೆಪಿ ಬಿಟ್ಟೋಕೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ನಾವು ಗಮನಿಸಿದೀವಿ ಯಾವ ರೀತಿಯಾಗಿ ಇಲ್ಲ ನಾವು ಎಲೆಕ್ಷನ್ ಇದ್ದಂತ ಸಂದರ್ಭದಲ್ಲಿ ಕೆಲವರು ನಮ್ಮ ಪರವಾಗಿ ವರ್ಕ್ ಮಾಡಲಿಲ್ಲ ಅದು ಇದು ಅಂತಲ್ಲ ಒಂದು ಕುಂಟ ನೆಪ ಹೇಳ್ತಾ ಇದ್ದಾರೆ ಎಲ್ಲ ಅಧಿಕಾರವನ್ನ ಅನುಭವಿಸಿ ನಾ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ರಿಯಾಕ್ಷನ್ ಕೂಡ ನೀವು ನೋಡಿದಿರಾ ಇಲ್ಲ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಾಯಕರು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಬಿಸಿ ಪಾಟೀಲ್ ಮತ್ತೆ ರಾಜುಗೌಡರು ಯಾವತ್ತೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿಲ್ಲ ಆದರೆ ಇವರಿಗೂ ಏನಾದರೂ ಅಸಮಾಧಾನ ಆ ರೀತಿಯಾಗಿ ಇದೆಯಾ ಇಲ್ಲ ಅಪ್ಪ ಡಿಕೆ ಶಿವಕುಮಾರ್ ಸಿಕ್ಕಿದ್ರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತವರು ಹಳೆ ಪರಿಚಯ ಕೂಡ ಸೋ ಒಂದು ರೀತಿಯಲ್ಲಿ ಮಾತನಾಡಿದ್ರೆ ತಪ್ಪೇನಿಲ್ಲ ಅನ್ನುವಂತ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ ನೀವು ನೋಡೋದಾದ್ರೆ ಈ ವಿಚಾರ ಎಸ್ ಖಂಡಿತವಾಗ್ಲೂ ಈ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒತ್ತೆ ಮಾಡಿದಾಗ ಈ ರೀತಿಯಾದಂತಹ ಒಂದು ಸಮರ್ಥನೆ ಕೂಡ ಸಿಗಬಹುದು ಈಗ ಬಿಸಿ ಪಾಟೀಲ್ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಂತವರೇ ರಾಜುಗೌಡ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಂತವರೇ ಈಗ ಕಾಂಗ್ರೆಸ್ ನಲ್ಲಿ ಇದ್ದು ಬಿಜೆಪಿ ಗೆ ಹೋದಂತವರು ಮತ್ತೆ ವಾಪಸ್ ಕಾಂಗ್ರೆಸ್ ಗೆ ಬರುವಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ಒಂದು ಕುಂಟುನೆಪ ಅಂತಂದ್ರೆ ನಮಗೆ ಬಿಜೆಪಿ ಅಲ್ಲಿ ಸಿದ್ಧಾಂತಗಳು ಸರಿ ಹೋಗಲಿಲ್ಲ ನಮಗೆ ಮೂಲ ಕಾಂಗ್ರೆಸಿಗರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತ ಸ್ವಾತಂತ್ರ್ಯ ಆದ್ರೆ ಬಿಜೆಪಿ ನಲ್ಲಿ ಇಲ್ಲ ಅಲ್ಲಿನ ಒಂದು ಸಿದ್ಧಾಂತಗಳು ಬೇರೆ ನಮ್ಮ ಒಂದು ಸಿದ್ಧಾಂತಗಳು ಬೇರೆ ಸೋ ಹೀಗಾಗಿ ನಮ್ಗೆ ಸೆಟ್ ಆಗ್ತಾ ಇಲ್ಲ ಅಲ್ಲಿ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಅಂದ್ರೆ ಅವರು ಸಮಜಾಯಿಷಿಗಳನ್ನ ಕೊಡ್ತಾ ಹೋಗ್ತಾರೆ ಸೋ ಅದೇ ರೀತಿಯಾಗಿ ಏನಾದರೂ ಕೂಡ ಇಲ್ಲೂ ಕೂಡ ಆಗುವಂತ ಸಾಧ್ಯತೆಗಳು ಇದೆಯಾ ಅಥವಾ ಈಗ ಆಲ್ರೆಡಿ ಬಿಜೆಪಿ ಪಾರ್ಟಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ಅದು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿರ್ಬೋದು ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಳಂಬ ಆಗ್ತಾ ಇರುವಂತದ್ದಿರ್ಬೋದು ಇದು ಸಾಕಷ್ಟು ಈಗ ಆಲ್ರೆಡಿ ಇರುವಂತ ಮುಖಂಡರಿಗೆ ಬೇಸರವನ್ನ ತರಿಸಿದೆ ಸೋ ಎಲ್ಲದರಿಂದ ಏನಾದರೂ ಕೂಡ ಈ ರೀತಿಯಾದಂತ ಒಂದು ಮನಸ್ಸನ್ನು ಮಾಡಿದಾರ ಅಥವಾ ಇದೊಂದು ಸೌಹಾರ್ದಯುತವಾದಂತ ಮಾತುಕತೆಯ ಇದಕ್ಕೆ ಖುದ್ದು ಬಿಸಿ ಪಾಟೀಲ್ ಹಾಗೂ ರಾಜುಗೌಡರೇ ಒಂದು ಮಾಹಿತಿಯನ್ನು ನೀಡಬೇಕಾಗಿರುವಂತದ್ದು ಪೃಥ್ವಿರಾಜ್ ಓಕೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿರಿ ಶಿವಪ್ರಸಾದ್ ಮುಂದಿನ ಸುದ್ದಿಯನ್ನ ನೋಡೋಣ ಈಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಕಾವೇರಿ ವಿಚಾರದಲ್ಲಿ ಸರ್ಕಾರದಿಂದ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಆಗಲ್ಲ ಅಂತ ಪತ್ರವನ್ನ ಬರೆದಿದ್ದಾರೆ ಫೈನಲಿ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ಮಾಡಿಬಿಟ್ಟವರು ಇವಾಗ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಅದು ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ಫೈನಲಿ ಒಂದು ಪತ್ರ ಬರೀತಾ ಇದ್ದಾರೆ ಈಗ ಪತ್ರ ಬರೆದಿದ್ದಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸರ್ಕಾರ ಪತ್ರ ಬರೆದಿದೆ ಪ್ರತಿದಿನ 5000 ಕ್ಯೂಸೆಕ್ ಕಷ್ಟ 3000 ಕ್ಯೂಸೆಕ್ ಬಿಡ್ತೀವಿ ಅಂತ ಪತ್ರವನ್ನ ಬರೆದಿರುವಂಥದ್ದು ಬಿಕಾಸ್ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಿಂದ 10,000 ಕ್ಯೂಸೆಕ್ ಬಿಡಲಿಕ್ಕೆ ಈ ಹಿಂದೆ ಸೂಚನೆ ಕೊಡಲಾಗಿತ್ತು ಅದಾದ್ಮೇಲೆ 5,000 ಇಳಿತು ಅದು ಈಗ 5,000 ಬಿಡೋದು ಕಷ್ಟ 3,000 ಬೇಕಿದ್ರೆ ಬಿಡ್ತೀವಿ ಬಿಕಾಸ್ ನಮಗೆ ಸಂಕಷ್ಟ ಇದೆ ನಮ್ಮಲ್ಲೇ ನೀರಿಲ್ಲ ಕರ್ನಾಟಕದ ಸಂಕಷ್ಟದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮಳೆ ಬರ್ತಾ ಇಲ್ಲ ಡ್ಯಾಮ್ನಲ್ಲಿ ನೀರಿಲ್ಲ ನೀರು ಬಿಡಲಿಕ್ಕೆ ಕಷ್ಟವಾಗುತ್ತೆ ಅಂತ ಫೈನಲಿ ಈ ರಾಜ್ಯ ಸರ್ಕಾರ ಪತ್ರ ಬರೆದಿದೆ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 12ರವರೆಗೆ ಪ್ರತಿದಿನ 5,000 ಕ್ಯೂಸೆಕ್ ನೀರು ಹರಿಸುವಂತೆ ಪ್ರಾಧಿಕಾರ ಆದೇಶವನ್ನ ಮಾಡಿದೆ ಈ ಆದೇಶವನ್ನ ಮರುಪರಿಶೀಲಿಸಬೇಕು ಅಂತ ಪ್ರಾಧಿಕಾರದ ಅಧ್ಯಕ್ಷ ಸೌಮಿತ್ರ ಕುಮಾರ್ ಹಲ್ದಾರ್ಗೆ ರಾಜ್ಯ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರು ಪತ್ರವನ್ನು ಬರೆದಿದ್ದಾರೆ ಹರಿಸಬೇಕಾದಂತ ನೀರಿನ ಪ್ರಮಾಣವನ್ನು 5,000ರಿಂದ 3,000ಕ್ಕೆ ಇಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈ ನಡುವೆ ಇಂದು ಕೂಡ ಕೆಆರ್ಎಸ್ ಮುಂದೆ ರೈತರು ಪ್ರತಿಭಟನೆಯನ್ನ ಮುಂದುವರಿಸಲಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಯಾವಾಗ ಪತ್ರ ಬರೀತಾರೆ ಯಾವಾಗ ವಾದವನ್ನ ಮಂಡಿಸ್ತಾರೆ ಅನ್ನುವಂಥದ್ದೇ ಕುತೂಹಲ ಇದ್ದಿದ್ದು ಬಿಕಾಸ್ ಏನೇ ಪ್ರತಿಭಟನೆ ಆದರೂ ಅದಕ್ಕೊಂದು ಪ್ರತಿ ಹೇಳಿಕೆ ಬರ್ತಾ ಇತ್ತು ಬಿಟ್ರೆ ಆಕ್ಷನ್ ಮುಖಾಂತರ ನಾವು ನೋಡೋದಾದ್ರೆ ಏನೂ ಆಗ್ತಾ ಇರಲಿಲ್ಲ ಫೈನಲಿ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ತಲ್ಲ ಅಂತ ನೋಡ್ಬೋದು ನಾವಿದ್ರಲ್ಲಿ ಈಗ ಯಾವ ರೀತಿಯಾಗಿ ಪತ್ರವನ್ನ ಬರೆಯಲಾಗಿದೆ ಯಾವಾಗ ಪತ್ರ ಬರೆದಿದ್ದು ರಿಪ್ಲೈ ಏನಾದರೂ ಬಂದಿದೆಯಾ ಇದಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ
ಪೃಥ್ವಿ ಒಂದು ಗಾದೆ ಮಾತಿದೆ ಕೊಳ್ಳೆಲ್ಲ ಹೊಡೆದ ಮೇಲೆ ಊರ್ ಬಾಕ್ಲ ಹಾಕಿದ್ರು ಅನ್ನುವಂತ ಒಂದು ಗಾದೆ ಇದೆ ಅದೇ ರೀತಿಯಾಗಿ ಒಂದು ರಾಜ್ಯ ಸರ್ಕಾರದ ನಡೆ ಕೂಡ ಆ ರೀತಿಯಾಗಿದ್ಯಾ ರೈತರ ಬಗ್ಗೆ ಇರುವಂತ ಕಾಳಜಿ ರಾಜ್ಯ ಸರ್ಕಾರಕ್ಕೆ ಇಷ್ಟೇನ ಅನ್ನುವಂತದ್ದು ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಪ್ರತಿಭಟನೆಗಳು ಇಷ್ಟೆಲ್ಲ ಒಂದು ಹೋರಾಟಗಳು ಆದ ಬಳಿಕ ನೀರು ಕೂಡ ಈಗ ಆಲ್ರೆಡಿ ಸಾಕಷ್ಟು ಕ್ಯೂಸೆಕ್ಸ್ ನ ನೀರು ಕೂಡ ಹರಿದು ಹೋಗಿದೆ ಆದ್ರೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು ಏನಂದ್ರೆ ಈಗ ಆಲ್ರೆಡಿ ಕಾವೇರಿ ನದಿ ನೀರು ಪ್ರಾಧಿಕಾರ 15 ದಿನ ಪ್ರತಿನಿತ್ಯ 10,000 ಕ್ಯೂಸೆಕ್ಸ್ ನ ನೀರು ಬಿಡಬೇಕು ಅಂತ ಹೇಳಿತ್ತು ಅದಾದ ಮೇಲೆ ಅದಕ್ಕೆ ಒಂದು ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಯಿತು ಅದಾದ ಬಳಿಕ ಕಾವೇರಿ ನೀರು ಪ್ರಾಧಿಕಾರ ಪ್ರತಿನಿತ್ಯ 5,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನುವಂತ ಆದೇಶವನ್ನು ಮಾಡಿತ್ತು ಅದು ಎಲ್ಲಿವರೆಗೂ ಅಂತಂದ್ರೆ 29 ರಿಂದ ಅಂದ್ರೆ ಆಗಸ್ಟ್ ಕಳೆದ 29 ರಿಂದ ಈ ತಿಂಗಳ 12 ರವರೆಗೂ ಬಿಡಬೇಕು ಅನ್ನುವಂತ ಒಂದು ಆದೇಶವನ್ನು ಮಾಡಿತ್ತು ಇದೀಗ ಸರ್ಕಾರದಿಂದ ಈ ಒಂದು ನದಿ ನೀರು ಪ್ರಾಧಿಕಾರ ಇದೆ ಅದರ ಅಧ್ಯಕ್ಷ ಸೋಮೇಂದ್ರ ಕುಮಾರ್ ಹಲ್ದಾರ್ಗೆ ಪತ್ರವನ್ನು ಬರೆಯಲಾಗಿದೆ ನಿನ್ನೆ ರಾಜ್ಯ ಸರ್ಕಾರದಿಂದ ಪತ್ರವನ್ನು ಬರೆಯಲಾಗಿದೆ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾದಂಥ ರಾಕೇಶ್ ಸಿಂಗ್ ಅವರಿಂದ ಪತ್ರವನ್ನು ಬರೆಯಲಾಗಿದೆ ಇದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಏನು ಅಂದ್ರೆ ನಾವು ನೀರನ್ನು ಬಿಡೋಕೆ ಆಗೋದೇ ಇಲ್ಲ ಅನ್ನುವಂಥ ವರ್ಡ್ ಅನ್ನು ಎಲ್ಲೂ ಕೂಡ ಲೈನ್ ಅನ್ನು ಮೆನ್ಷನ್ ಮಾಡಿಲ್ಲ ಬದಲಾಗಿ ಈಗ ಸದ್ಯದ ಸಂಕಷ್ಟದ ಪರಿಸ್ಥಿತಿ ರಾಜ್ಯದಲ್ಲಿರುವಂತಹ ಒಂದು ರೈತರ ಸಂಕಷ್ಟದ ಪರಿಸ್ಥಿತಿ ಸ್ಥಿತಿಗತಿಗಳನ್ನ ಯಾವುದನ್ನ ಕೂಡ ಮಾಹಿತಿಯನ್ನ ಪಡ್ಕೊಳ್ಳದೆ ಪ್ರಾಧಿಕಾರ ಈ ಒಂದು ಆದೇಶವನ್ನು ಮಾಡಿದೆ ನಮ್ಮ ರಾಜ್ಯದ ರೈತರ ಸಂಕಷ್ಟವನ್ನ ಕೂಡ ಪ್ರಾಧಿಕಾರ ಪರಿಗಣಿಸಬೇಕಾಗಿದೆ ಸೊ ಈ ವಿಚಾರವಾಗಿ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು 5,000 ಕ್ಯೂಸೆಕ್ಸ್ ಅನ್ನ ನೀರು ಬಿಡೋದಕ್ಕಾಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ 3,000 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಬಿಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದನ್ನ ಕೂಡ ಬಿಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ರಾಜ್ಯದಲ್ಲಿ ನಾವು ಕೃಷಿ ಮಾಡೋದಕ್ಕಲ್ಲ ಕುಡಿಯೋ ನೀರಿಗೆ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಸೊ ಇಷ್ಟು 1,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಅಣೆಕಟ್ಟೆಗಳು ಬರಿದಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ನಿನ್ನೆ ಆದ್ರೆ ಬಿಡೋಕೆ ಆಗೋಲ್ಲ ಅನ್ನುವಂಥದ್ದು ಕೂಡ ಹೇಳೋಕೆ ಆಗೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಇನ್ನೂ ಪ್ರಮಾಣ ಕಡಿಮೆ ಮಾಡಿ 3,000 ಕ್ಯೂಸೆಕ್ ಇಳಿಸಿ ಅಂತೇಳಿ ನಿನ್ನೆ ಪತ್ರವನ್ನ ಬರೆದಿದ್ದಾರೆ ಆದ್ರೆ ಈವರೆಗೂ ಕೂಡ ಇದಕ್ಕೆ ಯಾವುದೇ ರಿಪ್ಲೈ ಬಂದಿಲ್ಲ ಪೃಥ್ವಿರಾಜ್ ಮತ್ತೊಂದು ಸುದ್ದಿ ಇದೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಪಡ್ಕೊಳ್ತೀನಿ ಹಾಗೆ ಸಂಪರ್ಕದಲ್ಲಿ ಶಿವಪ್ರಸಾದ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಮತ್ತೊಂದು ತನಿಖಾ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಬಿಬಿಎಂಪಿ ಆಯಿತು ಬಿಬಿಎಂಪಿಯಲ್ಲಿ ಯಾವ್ಯಾವ ಕಾಮಗಾರಿ ಯಾವ ರೀತಿಯಾಗಿ ನಡೆದಿದೆ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಕಾಮಗಾರಿಯ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಈಗ ಆಲ್ರೆಡಿ ತನಿಖೆಯನ್ನು ಮಾಡಲಾಗ್ತದೆ ಆರೋಗ್ಯ ಇಲಾಖೆದು ಕೂಡ ಅಷ್ಟೇ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ತನಿಖೆಯನ್ನು ಮಾಡಲಾಗ್ತದೆ ಅದರ ಜೊತೆಗೆ 40% ಕಮಿಷನ್ದ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಆದೇಶವನ್ನು ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಮತ್ತೊಂದು ಆಡಾನ್ ಆಗ್ತಾ ಇರೋದು ಈಗ ಲೋಕೋಪಯೋಗಿ ಇಲಾಖೆ ಅಕ್ರಮಗಳ ಬಗ್ಗೆ ತನಿಖೆ ಬಿಜೆಪಿ ಅವಧಿಯಲ್ಲಿ ನಡೆದಿದೆಯಂತೆ 10,000 ಕೋಟಿ ಮೊತ್ತದ ಕಾಮಗಾರಿ ಆ ಒಂದು ಇಲಾಖೆಯ ಮಟ್ಟದಲ್ಲಿ ವಿಶೇಷ ತಂಡ ರಚಿಸಿ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅದ್ರ ಬಗ್ಗೆ ತನಿಖೆಯನ್ನ ನಡೆಸಲಿಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ ಇನ್ನಷ್ಟು ಅಕ್ರಮ ಕಂಡು ಬಂದ್ರೆ ಎಸ್ಐಟಿ ರಚನೆಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಖುದ್ದು ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ತನಿಖೆ ನಡೀತಾ ಇರುವಂತದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲ ನಮ್ಮಲ್ಲಿ ಆಗಿದೆ ಆಗಿಲ್ಲ ಅಂತೇಳಿ ನಾವು ನಮ್ಮ ಅಂತ ನಮ್ಮಲ್ಲಿ ಏನು ಎನ್ಕ್ವೈರಿಸ್ ಅಲ್ಲಿ ಇದೆ ನಮ್ಮದೇ ಒಂದು ರೆಗ್ಯುಲರಲ್ಲಿ ಇದೆ ಈಗಾಗಲೇ ಒಂದು 5-6 ಕಡೆ ಮಾಡಿಸ್ತಾ ಇದ್ದೀವಿ ನಾವು ಕೂಡ ಸೊ ನಮ್ಮ ಅಂತಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ನಮ್ಮ ಯಾರ ಶಾಸಕರು ಅಥವಾ ಯಾರ ಪರ್ಸನ್ನು ನಮ್ಮ ಗಮನಕ್ಕೆ ತಂದರೆ ಈಗಾಗಲೇ ಎನ್ಕ್ವೈರಿ ಮಾಡಲಿಕ್ಕೆ ಆರ್ಡ್ರ್ ಮಾಡಿದ್ವಿ ಮತ್ತೆ ಯಾವುದು ಬಂದರೆ ಮತ್ತೆ ಮಾಡ್ತೀವಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲೇ ಇದ್ದಾರೆ ಶಿವಪ್ರಸಾದ್ ನೋಡ್ತಾ ಇದ್ವಿ ಈಗ ಆಲ್ರೆಡಿ 40% ಕಮಿಷನ್ದು ಬಿಬಿಎಂಪಿಯಲ್ಲಿ ನಡೆದಿದ್ದಂತಹ ಕಾಮಗಾರಿದು ಆರೋಗ್ಯ ಇಲಾಖೆದು ಇನ್ನು ಈ ರೀತಿಯಾಗಿ ಬಿಟ್ಕಾಯಿನ್ ಇವೆಲ್ಲವುದ್ರ ಬಗ್ಗೆನೂ ಕೂಡ ಒಂದ್ ಕಡೆ ಎಸ್ಐಟಿ ಇನ್ನು ಒಂದ್ ಕಡೆ ತನಿಖಾ ತಂಡಗಳನ್ನ ರಚನೆ ಮಾಡಿ ತನಿಖೆ ಮಾಡ್ತಾ ಇದೆ ಈಗ ಪಿಡಬ್ಲ್ಯೂಡಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷದ ಕಾಮಗಾರಿ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಥವಾ ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಟೆಂಡರ್ಗಳನ್ನ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿಲ್ಲಾಗಿದೆಯಾ ಏನೇ ಅಂತ ಈಗ ಒಟ್ಟು 10,000 ಕೋಟಿಯಷ್ಟು ಕಾಮಗಾರಿಗಳು ನಡೆದಿರುವಂಥದ್ದು ಸೊ ಇದರ ಎಲ್ಲ ಒಂದು ಕಾಮಗಾರಿಗಳ ತನಿಖೆಗಳನ್ನು ಅದರಲ್ಲೂ ಕೂಡ ಕೆಲವೊಂದಷ್ಟು ಮೇಲ್ನೋಟಕ್ಕೆ ನೈಜ ಕಾಮಗಾರಿಗಳು ಆಗಿರುವಂಥದ್ದು ಗೊತ್ತಾಗುತ್ತೆ ಆದರೆ ಕೆಲವೊಂದಷ್ಟು ಸಾಕಷ್ಟು ದೂರುಗಳು ಕೂಡ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಅಧಿಕಾರ ಅವಧಿಯಲ್ಲಿ ಅಕ್ರಮಗಳು ಆಗಿತ್ತು ನಕಲಿ ಬಿಲ್ಗಳು ಆಗಿತ್ತು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು ಅಂದರೆ ಯಾವುದೇ ರಾಜ್ಯ ಸರ್ಕಾರಕ್ಕೆ ಈ ಒಂದು ಇಲಾಖೆಯ ಸಚಿವರಂತ ಸತೀಶ್ ಜಾರಕಿಹೊಳಿ ಯಾವುದೇ ಒತ್ತಾಯವನ್ನು ಮಾಡಿಲ್ಲ ಬದಲಿಗೆ ಅವರ ಒಂದು ಇಲಾಖೆಯಲ್ಲೇ ಎಸ್ಸಿ
ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಮೇಲ್ನೋಟಕ್ಕೆ ಯಾವೆಲ್ಲ ಒಂದು ಕಳಪೆ ಕಾಮಗಾರಿಗಳಾಗಿರಬಹುದು ಅದರಲ್ಲಿ ಪ್ರಮುಖವಾಗಿ ನಕಲಿ ಬಿಲ್ಗಳಾಗಿದ್ರು ಬಗ್ಗೆ ತನಿಖೆಯನ್ನ ಮಾಡಿ ಅನ್ನುವಂತ ಆದೇಶವನ್ನ ಮಾಡಿದ್ರು ಸದ್ಯಲ್ಲದೆ ಈ ವಿಚಾರದ ಕುರಿತಾಗಿ ತನಿಖೆ ಕೂಡ ಆರಂಭವಾಗಿತ್ತು ಆದರೆ ಈಗ ತನಿಖೆಯಲ್ಲಿ ಬಂದಿರುವಂತ ಒಂದಷ್ಟು ಅಂಶಗಳೇನಂತಂದ್ರೆ ಇಲ್ಲೂ ಕೂಡ ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೋವಿಡ್ ನ ಸಂಬಂಧಪಟ್ಟಂತ ಆಗಿರುವಂತ ಅಕ್ರಮಗಳಿದ್ದಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದಷ್ಟು ನಕಲಿ ಬಿಲ್ಗಳು ಅಂದ್ರೆ ಮೇಜರ್ ಆಗಿ ನಕಲಿ ಬಿಲ್ಗಳಾಗಿರುವಂತದ್ದು ಜೊತೆಗೆ ಕಳಪೆ ಕಾಮಗಾರಿಗಳಾಗಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನುವಂತದ್ದನ್ನ ಈಗ ಖುದ್ದು ಸಚಿವರ ಹೇಳಿರುವಂತದ್ದು ಸೋ ಹೀಗೇನಾದರೂ ಕೂಡ ಇನ್ನು ತನಿಖೆ ಮುಂದುವರೆದಿದೆ ಇದರಲ್ಲಿ ದೊಡ್ಡ ಮಟ್ಟದ ಅಕ್ರಮಗಳು 10000 ಕೋಟಿಯಲ್ಲಿ 106 ಕೋಟಿಯಷ್ಟು ಅಕ್ರಮಗಳೇನಾದರೂ ಕೂಡ ಸಾಬೀತಾಯಿತು ಅಂತಂದ್ರೆ ಇದನ್ನ ಕೂಡ ಮುಂಬರುವಂತ ದಿನಗಳಲ್ಲಿ ಈಗ ಆಲ್ರೆಡಿ ಬಿಬಿಎಂಪಿ ಹಾಗೂ ಯಾವ ಆರೋಗ್ಯ ಇಲಾಖೆಯ ಅಗರಣಗಳನ್ನ ತನಿಖೆ ಮಾಡೋದಕ್ಕೆ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿದೆಲ್ಲ ಅದೇ ರೀತಿಯಾಗಿ ತಂಡಗಳನ್ನು ರಚನೆ ಮಾಡಿ ಅವರಿಗೆ ಆ ಒಂದು ಅಧಿಕಾರಿಗಳಿಗೆ ಈ ಒಂದು ತನಿಖೆ ಜವಾಬ್ದಾರಿಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮಗಳ ಬಗ್ಗೆ ಆ ಇಲಾಖೆ ಅಧಿಕಾರಿಗಳೇ ತನಿಖೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸ್ತಾರೆ ಅನ್ನುವಂಥ ಪ್ರಶ್ನೆಗೂ ಕೂಡ ಖುದ್ದು ಸತೀಶ್ ಜಾರಕಿಹೊಳಿ ಅವರು ನ್ಯೂಸ್ 18 ಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೂಡ ಎಂಎಲ್ಎ ಆಗಿದೆ ನಾನು ಕೂಡ ರೋಡ್ಗಳನ್ನು ಮಾಡಿದ್ದೇನೆ ನನಗೂ ಕೂಡ ಯಾವ್ಯಾವ ಕಾಮಗಾರಿ ನಕಲಿ ಯಾವ್ಯಾವ ಕಳಪೆ ಬಿಲ್ ಆಗಿದೆ ಯಾವ್ಯಾವ ಕಾಮಗಾರಿಗೆ ಎಷ್ಟೆಷ್ಟು ಬಿಲ್ಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿದೆ ಸೊ ಹಾಗೇನಾದರೂ ದೊಡ್ಡ ಮಟ್ಟದ ಅಕ್ರಮಗಳಾದರೆ ಮುಂಬರುವಂತಹ ದಿನಗಳಲ್ಲಿ ಇದನ್ನ ಎಸ್ಐಟಿ ತನಿಖೆ ಕೊಡುವಂತಹ ಸಾಧ್ಯತೆಗಳನ್ನ ಕೂಡ ಹಲ್ಲೆಗಳೆಯುವಂತಿಲ್ಲ ಪೃಥ್ವಿ ಓಕೆ ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕಿಮ್ಮತ್ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಯಾಕಂದ್ರೆ ಮ್ಯಾನ್ ಹೋಲ್ ನಲ್ಲಿ ಕಾರ್ಮಿಕರನ್ನ ಇಳಿಸಿ ಕ್ಲೀನಿಂಗ್ ಅನ್ನ ಮಾಡಿಸಲಾಗ್ತಾ ಇದೆ ಹಂಗ್ ಮಾಡಿಸಂಗಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆದಂತ ಘಟನೆ ಇದು ಮ್ಯಾನ್ ಹೋಲ್ ನಲ್ಲಿ ಕಾರ್ಮಿಕರನ್ನ ಇಳಿಸಿ ಕ್ಲೀನಿಂಗ್ ಅನ್ನ ಮಾಡಿಸಲಾಗಿದೆ 20 ಅಡಿ ಆಳಿದ ಗುಂಡಿಗೆ ಕಾರ್ಮಿಕರನ್ನ ಇಳಿಸಿ ಕ್ಲೀನಿಂಗ್ ಮಾಡಿಸಲಾಗಿದೆ ಕಾರ್ಮಿಕರ ಜೀವಕ್ಕೆ ಬೆಲೆನೇ ಇಲ್ವಾ ಸಂಬಂಧಪಟ್ಟಂತ ಎಡಬ್ಲ್ಯೂಇ ಕರ್ತವ್ಯ ಮರಿತ್ರ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಕಾರ್ಮಿಕರನ್ನ ಇಳಿಸಿ ಇದನ್ನ ಕ್ಲೀನ್ ಮಾಡಿಸೋದಲ್ಲ ಮಿಷಿನರೀಸ್ ಇದೆ ಅದನ್ನ ಯೂಸ್ ಮಾಡಬೇಕು ಅನ್ನುವಂತ ಆರ್ಡರ್ ಇದೆ ಆದರೂ ಕೂಡ ಆ ಆರ್ಡರ್ ನ ಉಲ್ಲಂಘನೆ ಮಾಡಿದಂತ ಆಗ್ತಾ ಇದೆ ಅಲ್ಲಿರುವಂತ ಎಡಬ್ಲ್ಯೂಇ ಈಗಿರುವಂತ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ರ ಅವ್ರ ಗಮನಕ್ಕೆ ಇಲ್ಲವಾ ಇದೆಲ್ಲಾದ್ರೂ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದ್ರೆ ಸೀಮಾರಿ ಹಾಕತ್ತೆ ಗ್ಯಾರಂಟಿ ನೀವ್ ಹೇಳಿರಿ ಎಂಎಲ್ ಎನ್ನ ಕರ್ಕೊಂಡ್ ಬಂದು ಇಳಿಸಿರಿ ಇಳಿಸ್ತೀರಾ ಎಂಎಲ್ ಎನ್ನ ಕರ್ಕೊಂಡ್ ಬಂದು ಇಳಿಸ್ತೀರಾ ಸಿದ್ದರಾಮಯ್ಯ ಇಳಿಸ್ತೀರಾ ಹಾ ಮತ್ತೆ ಇವನ ಅಮಾಯಕ ಸಾಯ್ಬೇಕು ಇವನ ಇವನ ಅಮಾಯಕ ಅಲ್ಲ ರೀ ನೀವ್ ಹೇಳಿರಿ ಇಸ್ರೋ ಟಾಸ್ಕ್ ಪೂರ್ಣಗೊಳಿಸಿ ಪ್ರಜ್ಞಾನ್ ಸ್ಲೀಪ್ ಮೋಡ್ ಗೆ ಜಾರಿದೆ ಸ್ಲೀಪ್ ಮೋಡ್ ಗೆ ಜಾರಿರುವಂತದ್ದು ಚಂದ್ರಯಾನ 3 ನ ರೋವರ್ APXS ಮತ್ತು ಲಿಪ್ಸ್ ಪೇಲೋಡ್ ಗಳ ಕಾರ್ಯ ಸ್ಥಗಿತ ಆಗಿದೆ ಬಿಕಾಸ್ 14 ದಿನಗಳ ಕಾರ್ಯಾಚರಣೆಗೆ ಅಲ್ಲಿಗೆ ಚಂದ್ರಯಾನ 3 ನಲ್ಲಿ ಚಂದ್ರನ ಮೇಲೆ ಇಳಿಸಲಾಗಿತ್ತು ಲ್ಯಾಂಡರ್ ಮತ್ತೆ ರೋವರ್ ಅದರ ಕೆಲಸ ಇದ್ದಿದ್ದೆ 14 ದಿನಗಳು ಬಿಕಾಸ್ ಅಲ್ಲಿ ಬೆಳಕು 14 ದಿನ ಕತ್ಲೆ 14 ದಿನ ಇರುತ್ತೆ ಸೊ ಬೆಳಕಿರುವಂತ ಸಂದರ್ಭದಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಅಂದ್ರೆ 50-60 ಡಿಗ್ರಿ ಅಷ್ಟು ಇರುತ್ತೆ ಸೊ ಆ ಕಾರಣಕ್ಕೋಸ್ಕರನೇ ಅಲ್ಲಿ ಅಧ್ಯಯನವನ್ನ ಮಾಡಲಾಗ್ತಾ ಇತ್ತು 14 ದಿನಗಳ ಕಾಲ ಈಗ ಅಲ್ಲಿ ಸೂರ್ಯನ ಬೆಳಕು ಮುಗ್ದಿದೆ ಇನ್ನು 14 ದಿನಗಳ ಕಾಲ ಕತ್ತಿರುತ್ತೆ ಆ ಕತ್ತಲ ಸಂದರ್ಭದಲ್ಲಿ ಹತ್ತತ್ರ -200 ಡಿಗ್ರಿ ಮೇಲೆ ಸೆಲ್ಸಿಯಸ್ ಇರುತ್ತೆ ಸೊ ಹೀಗಾಗಿ ಅಲ್ಲಿ ವರ್ಕ್ ಆಗಲ್ಲ ಇದು ಲಿಥಿಯಂ ಬ್ಯಾಟರಿ ಇರುವಂತ ರೋವರ್ ಆಗಿರ್ಬೋದು ಲ್ಯಾಂಡರ್ ಆಗಿರ್ಬೋದು ಸೊ ಹೀಗಾಗಿ ಆಲ್ಮೋಸ್ಟ್ ಡೆಡ್ ಆಗುತ್ತೆ ಅಂತ ಹೇಳಲಾಗ್ತದೆ ಬಟ್ ಕಾದ್ ನೋಡ್ಬೇಕು ಅಕಸ್ಮಾತ್ ವರ್ಕ್ ಆದ್ರೆ ಅದೃಷ್ಟ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ ಮೊದಲು ವೀಕ್ನೆಸ್ ಮೊನ್ನೆ ದೇವೇಗೌಡಪ್ಪಜಿಯವರು ಸಹ ಅದನ್ನ ಹೇಳಿದ್ದಾರೆ ಜೊತೆಗೆ ಪುಟ್ಟರಾಜನವರು ಬಹುತೇಕ ನಾಳೆ ಈಗ ನಮ್ಮ ಚಳವಳಿಯಲ್ಲಿ ಭಾಗವಹಿಸ್ತಾರೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ವಿ ಯಾವ ಕಾಂಗ್ರೆಸ್ಗೂ ಹೋಗಲ್ಲ ಯಾವ ಪಕ್ಷಕ್ಕೂ ಹೋಗಲ್ಲ ನಮ್ಮ ನಾಯಕರು ಪುಟ್ಟರಾಜನವರು ಜೆ ಡಿ ಎಸ್ ನಲ್ಲೇ ಇರ್ತಾರೆ ಮಾಜಿ ಶಾಸಕರುಗಳು ಅಂತ ಇರಬೇಕು ಜೆ ಡಿ ಎಸ್ ನೇ ಮಾಜಿ ಶಾಸಕರು ಅಂತಿಲ್ಲ ಮಾಜಿ ಶಾಸಕರುಗಳು ಇರ್ಬೋದು ಈಗ ಬೇರೆ ಬೇರೆ ಪಕ್ಷದವರು ಮಾಜಿ ಶಾಸಕರು ಇದ್ದಾರೆ ಅವ್ರು ಸೇರ್ಬೋದು ಅಷ್ಟೇ ಪುಟ್ಟರಾಜನ್ ಅಂತೂ ಹೋಗಲ್ಲ ಅದೇ ಕಾರಣಕ್ಕೂ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮುಂದುವರೆದಿದೆ ದಿನೇ ದಿನೇ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಚಪ್ಪಡಿ ಕಲ್ಲು ಹೊತ್ತು ಪ್ರತಿಭಟನೆ ಮಾಡಿದರು ನಿನ್ನೆ ಬಾರುಕೋಲು ಚಳುವಳಿಯಾಯಿತು ಮೊನ್ನೆ ಅರಬೆತ್ತಲೆ ಮೆರವಣಿಗೆ ಮಾಡಿದ್ದ ರೈತರು ಇವತ್ತು ಚಪ್ಪಡಿ ಕಲ್ಲನ್ನು ಹೊತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ
ತಮಿಳುನಾಡಿಗೆ ನೀರು ಬಿಡದಂತೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಇನ್ನು ಪ್ರತಿಭಟನಾ ಮೆರವಣಿಗೆ ವೇಳೆ ಕಾವೇರಿ ನಮ್ಮದು ರೈತರಿಗೆ ಮೋಸ ಮಾಡಬೇಡಿ ಎಂಬ ಸ್ಲೋಗನ್ ಕಟ್ಟಿಕೊಂಡು ಶ್ವಾನ ಬಂದಿದೆ. ಸೋ ಶ್ವಾನ ಅಂಬೋಯಿಯಿಂದ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಬಿಬಿಎಂಪಿ ವಾರ್ಡ್ ಪುನರ್ವಿಂಗಡಣೆ ವಿಚಾರವಾಗಿ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಕೊಡಲಾಗಿತ್ತು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 225 ವಾರ್ಡ್ ರಚಿಸಿ ಸರ್ಕಾರ ಹೊರಡಿಸಿದಂತಹ ಕರಡು ಅಧಿಸೂಚನೆಗೆ 3000 ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಇದೀಗ ಸಲ್ಲಿಕೆಯಾಗಿವೆ. ಈ ಹಿಂದೆ 199 ವಾರ್ಡ್ ನಿಂದ 243 ವಾರ್ಡ್ ಗಳನ್ನು ಪುನರ್ ರಚಿಸಲಾಗಿತ್ತು. ಬಿಜೆಪಿ ಸರ್ಕಾರದ ನಿರ್ಧಾರ ಬದಲಿಸಿದ ಕಾಂಗ್ರೆಸ್ ಸರ್ಕಾರ ಅದನ್ನ 225 ವಾರ್ಡ್ ಗಳನ್ನಾಗಿ ಮಾಡಿತ್ತು. ಆ ಬಳಿಕ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆ ಹೊರಡಿಸಿ ಆಕ್ಷೇಪಣೆ ಸಲ್ಲಿಕೆಗೆ ಸೆಪ್ಟೆಂಬರ್ 1 ರವರೆಗೆ ಅವಕಾಶವನ್ನ ಕೊಟ್ಟಿತ್ತು. ಈ ಅವಧಿಯಲ್ಲಿ 3000 ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ಬಾಲಕಿ ಮೇಲೆ ಬೀದಿ ನಾಯಿಗಳ ಹಿಂಡು ಅಟ್ಯಾಕ್ ಮಾಡಿರೋ ಭೀಕರ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಲಕಿ ಮನೆಗೆ ನಡೆದುಕೊಂಡು ಹೋಗುವಾಗ ಬೀದಿ ನಾಯಿಗಳು ದಾಳಿ ನಡೆಸಿರೋ ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದ್ದು ರಾಜ್ಯದ 113 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ಇನ್ನು 73 ತಾಲೂಕುಗಳಲ್ಲಿ ಬರದ ಸ್ಥಿತಿ ಇದೆ ಎಂಬ ಮಾಹಿತಿ ಇದ್ದು ಈ ತಾಲೂಕುಗಳಲ್ಲಿ ಸಮೀಕ್ಷೆ ಕೈಗೊಳ್ಳಲಾಗುತ್ತೆ. ಈ ವರದಿಗಳ ಅನುಸಾರ ಯಾವ ಯಾವ ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು ಎಂಬುದರ ಬಗ್ಗೆ ನಾಳೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನಿಸಲಾಗುತ್ತೆ. ನಾಳೆ ಸಚಿವ ಸಂಪುಟದ ಉಪ ಸಮಿತಿ ಸಭೆ ನಡೆಯಲಿದ್ದು ಬಳಿಕ ಬರ ತಾಲೂಕುಗಳ ಬಗ್ಗೆ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅನಾರೋಗ್ಯದಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಡಿಸ್ಚಾರ್ಜ್ ಆಗಲಿದ್ದಾರೆ. ಬಳಿಕ ಬೆಳಿಗ್ಗೆ 10 ಗಂಟೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಶೀಘ್ರ ಗುಣಮುಖರಾಗಲಿ ಅಂತ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಗರದ ಕೋಟೆ ಶ್ರೀ ರಾಮಾಂಜನೇಯ ದೇವಸ್ಥಾನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿ ಎಚ್ ಡಿ ಕೆ ಗುಣಮುಖರಾಗಲೆಂದು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪ್ರಜ್ವಲ್ ರೇವಣ್ಣ ಅವರ ಸಂಸತ್ ಸ್ಥಾನ ಅನರ್ಹಗೊಳಿಸಿದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಪ್ರಜ್ವಲ್ ಕುಟುಂಬ ನಿರ್ಧಾರವನ್ನು ಮಾಡಿದೆ. ಬಗ್ಗೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಮೊಮ್ಮಗನ ಕೋರ್ಟ್ ಹೋರಾಟ ಜಯವಾಗಲಿ ಅಂತ ನಿನ್ನೆ ಹರದನಹಳ್ಳಿಯಲ್ಲಿ ಪೂಜೆಯನ್ನ ಮಾಡಿದ್ರು. ಇಂದು ಕೂಡ ಜೆಡಿಎಸ್ನಿಂದ ಅಲ್ಲಿವಿಡೆ ಪೂಜೆ ನಡೆಯಲಿದೆ. ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಈ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ ರೇವಣ್ಣ ಕುಟುಂಬದವರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಶೇಷವಾದಂಥ ಪೂಜೆ ಕೂಡ ನಡೀತು. ರೇವಣ್ಣ ಕುಟುಂಬದವರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅಂದರೆ ದೇವೇಗೌಡರ ಕುಟುಂಬದವರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಮೋಸ್ಟ್ಪಾಬ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿ ಸೋಮವಾರ ಸಲ್ಲಿಸ್ತಾರ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ಸಲ್ಲಿಸುವಂತ ಸಾಧ್ಯತೆ ಇದೆಯಾ ಕಾದ್ ನೋಡಬೇಕಾಗಿದೆ. ವೈದ್ಯರ ನಿರ್ಲಕ್ಷ್ಯ ಆರೋಪ, ಗೃಹಿಣಿ ಸಾವು ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು. ತುಮಕೂರಿನ ಚಿನ್ಮಯಿ ಆಸ್ಪತ್ರೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ವೈದ್ಯರು ನಿರ್ಲಕ್ಷ್ಯದಿಂದಾಗಿ ಗೃಹಿಣಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ತುಮಕೂರಿನ ಚಿನ್ಮಯಿ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂಥದ್ದು ಗರ್ಭಕೋಶದಲ್ಲಿ ಗಡ್ಡೆ ಆಪರೇಷನ್ ವೇಳೆ ಸಾವನ್ನಪ್ಪಿರುವಂಥದ್ದು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿದೆ ಅಂತ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಬಟವಾಡಿ ಬಳಿ ಇರುವಂಥ ಚಿನ್ಮಯಿ ಆಸ್ಪತ್ರೆ ಹೊಸ ಬಡಾವಣೆ ಠಾಣೆಗೆ ಕುಟುಂಬಸ್ಥರಿಂದ ದೂರನ್ನು ನೀಡಲಾಗಿದೆ. ಇದು ಇವತ್ತಿನ ಟಾಪ್ 18.8. ಮತ್ತಷ್ಟು ಸುದ್ದಿಗಳನ್ನು 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.